ಚಿತ್ರದುರ್ಗ ಕೃಷಿ ಕ್ಷೇತ್ರದ ಉಳಿವಿಗಾಗಿ ವಿದ್ಯುತ್ ವಲಯದ ಖಾಸಗೀಕರಣ ವಿರೋಧಿಸಿ ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಿದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಸ್ತಿಹಳ್ಳಿ ಸುರೇಶ್ ಬಾಬು ಹೇಳಿದರು. ಚಿತ್ರದುರ್ಗ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು, ಸರ್ಕಾರ ರೈತರ ಮೇಲೆ ಕಲ್ಲು ಚಪ್ಪಡಿ ಎಳೆಯಲು ಮುಂದಾಗಿದೆ. ಈಗಾಗಲೇ ಭೂತಾನ್ ದೇಶದಿಂದ ಅಡಿಕೆಯನ್ನು ಆಮದು ಮಾಡಿಕೊಂಡಿದ್ದು ಇದು ಅಡಿಕೆ ಬೆಳೆಗಾರರಲ್ಲಿ ಆತಂಕ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲದೆ ವಿದ್ಯುತ್ ಖಾಸಗೀಕರಣ ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲು ಹೊರಟಿರುವುದು ಹಾಗೂ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿಗೆ ನೀಡುತ್ತಿದ್ದ ಉಚಿತ ವಿದ್ಯುತ್ ನಿಲ್ಲಿಸಿ ಮತ್ತು ಮೊದಲಿನಂತೆ ವಿದ್ಯುತ್ ನೀಡಬೇಕು. ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಜಿಲ್ಲೆಯಲ್ಲಿ ನೋಂದಣಿ ಆಗಿರುವ ಎಲ್ಲ ಪ್ರಕರಣಗಳಿಗೆ ತಕ್ಷಣ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಹಾಗೂ ಹವಾಮಾನ ವೈಪರೀತ್ಯದಿಂದ ಜಿಲ್ಲೆಯ ಜನತಾ ಬೆಳೆದಂತಹ ಬೆಳೆ ನಷ್ಟವಾಗಿದ್ದು ಸರ್ಕಾರ ಅವೈಜ್ಞಾನಿಕ ಪರಿಹಾರ ಪದ್ಧತಿ ಕೈಬಿಟ್ಟು ವಾಸ್ತವಾಂಶ ತಿಳಿದು ಬೆಳೆ ನಷ್ಟ ಹೊಂದಿದ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಎಲ್ಲ ಕೃಷಿ ಉತ್ಪನ್ನಗಳನ್ನು MSP ದರದಲ್ಲಿ ವರ್ಷ ಪೂರ್ತಿ ಖರೀದಿ ಮಾಡಲು ಖರೀದಿ ಕೇಂದ್ರಗಳನ್ನು ಕರೆಯಬೇಕು. ಇವೆಲ್ಲದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದು ಬಸ್ತಿ ಸುರೇಶ್ ಬಾಬು ಹೇಳಿದರು. ಸುರೇಶ್, NKSTV4 ಚಿತ್ರದುರ್ಗ. ಅದನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅಕ್ಟೋಬರ್ 10ನೇ ತಾರೀಕು ಇಡೀ ಚಳುವಳಿಯನ್ನು ಎಲ್ಲ ಜಿಲ್ಲಾಧಿಕಾರಿಗಳ ಕೇಂದ್ರಗಳ ಮುಂದೆ ಪ್ರತಿಭಟನೆ ಮಾಡಲು ಅನ್ಕೊಂಡಿದೆ. ಇದರಲ್ಲಿ ಅಕ್ಕೋತಾಯ ಅಷ್ಟೇ ಏನು ವಿದ್ಯುತ್ತನ್ನು ಅದಾನಿ ಅಂಬಾನಿ ವಹಿಸಿರೋದನ್ನು ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೂ ಮೀಟರ್ನ ರೈತ ಪಂಪ್ಸೆಟ್ಗಳಿಗೆ ಮೀಟರ್ನ ತರಬಾರದು ಅನ್ನೋದೇ ಉದ್ದೇಶ ಇಟ್ಟುಕೊಂಡು 10ನೇ ತಾರೀಕು ಬೃಹತ್ ಚಳುವಳಿಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಅನ್ಕೊಂಡಿದ್ದೇವೆ. ಇದನ್ನು ಇಷ್ಟಕ್ಕೆ ಬಿಡೋಲ್ಲ, ಸರ್ಕಾರ ಎಚ್ಚೆತ್ಕೊಂಡು ಕೂಡಲೇ ವಾಪಸ್ ಬಿಡಬೇಕು. ಈಗಾಗಲೇ ಇಂಧನ ಸಚಿವರು ನಾವು ಮೀಟರ್ ಹಾಕಲ್ಲ ಅಂತಾರೆ, ಯಾಕೆಂದರೆ ಹಿಂದೆ ನಮಗೆ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದ್ರೂ ಕೂಡ ರಾಜ್ಯ ಸರ್ಕಾರ ಪಡೆದಿಲ್ಲ. ಅವ್ರದ್ದೇ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ, ಮತ್ತು ಕೇಂದ್ರಕ್ಕೊಂದು ನೀತಿ ರಾಜ್ಯಕ್ಕೊಂದು ನೀತಿನ ಆಲೋಚನೆ ಮಾಡಬೇಕಾಯ್ತು. ಇವರು ಸುಳ್ಳು ಹೇಳಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ರೈತರು ನಾವು ಮುಂಚೆನೆ ನಿರ್ಧಾರವನ್ನು ತಗೊಂಡು ಚಳುವಳಿಯನ್ನು ಪ್ರಾರಂಭಿಸ್ತಾರೆ.